ಇನ್ನು ಕೇವಲ ಒಂದೇ ದಿವಸ ಬಾಕಿ ಇದೆ ಗುರುಪೌರ್ಣಿಮಾ ಕಾರ್ಯಕ್ರಮಕ್ಕೆ. ಗುರುಪೌರ್ಣಿಮಾ ಕಾರ್ಯಕ್ರಮ ಅತ್ಯಂತ ಮಹತ್ವದ. ನಿಮಗೆ ನಾನು ಸಾಕಷ್ಟು ಗುರುವಾರಗಳಲ್ಲಿ ಹೇಳ್ತೀನಿ, ಒಂದು ತಿಂಗಳಿಂದ ಈ ಗುರುಪೌರ್ಣಿಮಾ ಕಾರ್ಯಕ್ರಮ ನಮ್ಮೆಲ್ಲರ ಹಬ್ಬ. ನಮ್ಮ ಮನೆಯಲ್ಲಿ ಹೆಂಗೆ ಹಬ್ಬ ಮಾಡ್ತೀವಿ ಆ ಥರ ಬೆಂಗಳೂರಿನ ಎಲ್ಲ ಭಕ್ತರಿಗೂ ಇದು ನಮ್ಮ ಮನೆಯ ಹಬ್ಬ. ನಮ್ಮ ಮನೆಯಲ್ಲಿ ಹಬ್ಬದಲ್ಲಿ ಹೆಂಗೆ ಬೇಕೆಂದು ನಾವು ಸುಸ್ಪಷ್ಟರಾಗಿ ಸೂರ್ಯೋದಯಕ್ಕೆ ರೆಡಿ ಆಗ್ತೀವಿ, ಅದೇ ರೀತಿ ಎಲ್ಲರೂ ಬೇಗ ತಮ್ಮ ಬಂಧು ಬಳಗ ಕುಟುಂಬ ಎಲ್ಲರವ್ರಿಗೆ ಹೇಳಿ ಆದಷ್ಟು ಇಲ್ಲಿ ಬೆಳಗಿನ ಆರತಿಗೆ ಬಂದು ಎಂಟುವರೆಗೆ ಎಲ್ಲರಿಗೂ ಉಪಹಾರ ಇರುತ್ತೆ. ಇಲ್ಲಿ ಉಪಹಾರವನ್ನು ತೆಗೆದುಕೊಂಡು ಸರಿಯಾಗಿ ಸ್ವಸ್ತಿಕ್ ಸರ್ಕಲಲ್ಲಿ 9 ಗಂಟೆಗೆ ಪ್ರೊಸೆಷನ್ ಇದೆ. ಒಂದು ಬೆಳ್ಳಿಯ ಹೂವಿನ ರಥದಲ್ಲಿ ಸದ್ಗುರುನಾಥನ ಮೆರವಣಿಗೆ. ಸದ್ಗುರುಗಳಿದ್ದಾಗ ಸುಮಾರು 45 ವರ್ಷದಿಂದ ಮಾಡ್ಕೊಂಡು ಬಂದಿದೆ. 2 ವರ್ಷ ಕೊರೋನಾ ಇರೋದ್ರಿಂದ ಮಾಡ್ಲಿಕ್ಕಾಗಿಲ್ಲ. ಈ ವರ್ಷ ನಮ್ಮ ರಿಸೀವರ್ ಗೌರ್ಮೆಂಟ್ ನೋಟಿಫಿಕೇಶನ್ ಇದ್ರೂ ಇದು ಕಡಿಮೆ ಆಗತ್ತೆ ಅಂತ ಭಾವನೆಯಿಂದ ಕಡಿಮೆ ಆಗಿದೆ. ಆದರೂ ಎಲ್ಲರೂ ಮಾಸ್ಕ್ ಧರಿಸಿ ಬನ್ನಿ ಅಂತ ಒಂದು ವಿಶೇಷ ಸೂಚನೆ. ಮಾಸ್ಕ್ ಧರಿಸಿ ಬನ್ನಿ. ಅವತ್ತು ಅತ್ಯಂತ ಪ್ರೊಸಿಷನ್ ಬಹಳ ವಿಜೃಂಭಣೆ ಉತ್ಸಾಹದಿಂದ ನಾವೆಲ್ಲರೂ ಮಾಡೋಣ. ಯಾಕಂದ್ರೆ ಎಲ್ಲ ಕಡೆ ಭಾಗದ ಭಕ್ತರು ಬರ್ತಾರೆ, ದೇಶ ವಿದೇಶಗಳಿಂದ ಹಾಗೂ ಬೇರೆ ಬೇರೆ ಆಶ್ರಮಗಳ, ಬಾಂಬೆ ಇರ್ಬೋದು, ಬಿಜಾಪುರ ಇರ್ಬೋದು, ರಾಯಪುರ ಇರ್ಬೋದು, ತೆಲುಗಿ, ಪರಸನಹಳ್ಳಿ, ಬಳ್ಳಾರಿ, ಬೇರೆ ಬೇರೆ ಎಲ್ಲೆಲ್ಲಿ ಆಶ್ರಮಗಳಿದೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಸುಮಾರು 10-15 ಸಾವಿರ ಭಕ್ತರು ಬರುವಂತಹ ಒಂದು ಎಸ್ಟಿಮೇಟ್ ಇದೆ. ಯಾಕಂದ್ರೆ ಪ್ರತಿ ವರ್ಷ ಬರ್ತಾರೆ, ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ 1000 ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಆದ್ದರಿಂದ ನಮ್ಮೆಲ್ಲರ ಭಕ್ತರ ಕರ್ತವ್ಯ, ಬೆಂಗಳೂರಿನ ಭಕ್ತರ ಕರ್ತವ್ಯ ಏನಂದ್ರೆ ಎಲ್ಲ ಬಂದ ಭಕ್ತರಿಗೂ ನಾವು ಸರಿಯಾಗಿ ನೋಡಿಕೊಳ್ಳೋದು, ಅವರಿಗೆ ವ್ಯವಸ್ಥೆ ಆಗಲಿ ಇದಾಗಲಿ ಅವರಿಗೆ ಆದ್ಯತೆ ಕೊಡುವುದನ್ನು ಎಲ್ಲವನ್ನೂ ನಾವು ಬೆಂಗಳೂರು ಭಕ್ತರು ವಾಲಂಟಿಯರ್ ಆಗಿ ಮಾಡಬೇಕು. ನಾ ಮುಂದು ನೀ ಮುಂದು ಅಂತಂತ ನಮ್ಮವರು ಯಾರು ಇದನ್ನು ಮಾಡ್ಕೋಬಾರ್ದು. ಯಾಕಂದ್ರೆ ಬಸವಣ್ಣವ್ರು ಹೇಳಿದ್ದಾರೆ, ಏನಗಿಂತ ಕಿರಿಯರಿಲ್ಲ, ಸದಾನಂದ ಭಕ್ತರಿಗಿಂತ ಹಿರಿಯರಿಲ್ಲ. ಆದ್ದರಿಂದ ಭಕ್ತರೇ ಶ್ರೇಷ್ಠ ಇಲ್ಲಿ. ಆದ್ದರಿಂದ ಬೆಂಗಳೂರಿನ ಭಕ್ತರು ಇದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಬೇರೆ ಬೇರೆ ಭಾಗದಿಂದ ಬಂದಂಥವ್ರಿಗೆ ಆದ್ಯತೆ ಕೊಟ್ಟು ಎಲ್ಲ ವಾಲಂಟಿಯರ್ ಆಗಿ ಬರುವಂಥವ್ರಿಗೆ ಬ್ಯಾಟ್ ಧರಿಸಿ ಎಲ್ಲರಿಗೂ ಇಲ್ಲಿಯ ಮಾರ್ಗಸೂಚಿಗಳನ್ನು ಕೊಡಿರಿ. ಎಲ್ಲರಿಗೂ ಒಂದು ಅವಕಾಶ ಇದೆ, ಎಲ್ಲರೂ ಸೇವೆಯನ್ನು ಮಾಡಬೇಕು. ಯಾಕಂದ್ರೆ ಗುರುಪೌರ್ಣಿಮಾದ ಕಾರ್ಯಕ್ರಮ ಅಂದ್ರೆ ನಾವು ಗುರುಗಳ ಸೇವೆಯನ್ನು ಮಾಡಬಹುದು. ಯಾಕಂದ್ರೆ ನಾವು ಯಾವ್ಯಾವ ಜನ್ಮದಲ್ಲಿ ಗುರುವಿಗೆ ನಿಂದೆ ಮಾಡಿರ್ತೀವಿ, ದ್ರೋಹ ಮಾಡಿರ್ತೀವಿ, ನಮಗೊಂದು ಅಕ್ಷರ ಕಲಿಸಿದಂತಹವನು ಗುರು. ಯಾವ್ಯಾವ ಅಂದರೆ ಯಾವ ಜನ್ಮದಲ್ಲಿ ನಾವು ತೊಂದರೆಗಳು ಮಾಡ್ತೀವಿ, ಈ ಗುರುಪೌರ್ಣಿಮೆ ಅಂದ್ರೆ ನಮ್ಮ ಭವಸಾಗರವನ್ನು ದಾಟಿಸುವಂತಹ ಗುರು ಇವನು ನಮ್ಮನ್ನು. ಯಾಕಂದ್ರೆ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತೀವಿ, ಅಂತಹ ಗುರು ನಮಗೆ ದೊರಕಿದ್ದಾನೆ. ನಮ್ಮನ್ನು ಭವಸಾಗರದಿಂದ ಪಾರು ಮಾಡುವಂತಹ ಗುರು ನಮಗೆ ಸಿಕ್ಕಿದ್ದಾನೆ. ಆದ್ದರಿಂದ ಗುರುಗಳಲ್ಲಿ ನಾವು ಅವನ ಚರಣಕಮಲಗಳಿಗೆ ತನು ಮನ ಧನ ಒಂದು ಕಾಯ ವಾಸನೆ ಅರ್ಪ ಮಾಡಿದ್ರೆ ನಮ್ಮಲ್ಲಿ ಇರುವಂತಹ ಎಲ್ಲ ದೋಷಗಳನ್ನು, ಅಂದ್ರೆ ಗುರು ನಿಂದೆ ಬಹಳ ಕೆಟ್ಟ ದೋಷ, ಆ ಗುರು ನಿಂದೆಯನ್ನು ಕಳೆದು ನಮ್ಮನ್ನು ಉನ್ನತ ಉನ್ನತ ಸ್ಥಾನಕ್ಕೆ ಏರಿಸುವಂತಹ ಸದ್ಗುರು ನಮಗೆ ದೊರಕಿದ್ದಾನೆ. ಆದ್ದರಿಂದ ಎಲ್ಲರೂ ನಿಮ್ಮ ಕುಟುಂಬದ ಬಂದು ಬಳಗ ಸಮೇತ ಬಂದು ಆ ಗುರುಪೌರ್ಣಿಮಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿರಿ. ಅವತ್ತು ಸರಿಯಾಗಿ 9 ಗಂಟೆಗೆ ಸ್ಟಾರ್ಟ್ ಆಗಿ 12 ನೀವು ಬರಬೇಕು. ಮತ್ತೆ ಭಜನೆ, ಆರತಿ, ಅರ್ಚನೆ, ಆರತಿ ಮುಖ್ಯ ಕಾರ್ಯಕ್ರಮ ಅವೆಲ್ಲ ಆಗುತ್ತೆ. ಆಮೇಲೆ ಮಹಾಪ್ರಸಾದ ಇರುತ್ತೆ, ಸಾಯಂಕಾಲ ಪಲ್ಲಕ್ಕಿ ಉಚ್ಚರತ್ತೆ, ಭಜನೆ ಆರತಿ ಇರುತ್ತೆ, ಹಾಗೂ ಜಾಗರಣೆ ಕಾರ್ಯಕ್ರಮ ಇರ್ತದೆ. ಎಲ್ಲದರಲ್ಲಿ ಪಾಲ್ಗೊಂಡು ಈ ಗುರುಸ್ಮರಣೆ, ಗುರುವಿನ ಒಂದು ಗುರುಪೌರ್ಣಿಮಾ ಕಾರ್ಯಕ್ರಮನ ಅತ್ಯಂತ ಅದ್ಧೂರಿಯಾಗಿ ಉತ್ಸಾಹದಿಂದ ನಾವು ಮಾಡುವಂತಹದ್ದು ಒಂದು ಆದ್ಯ ಕರ್ತವ್ಯ. ಅದಕ್ಕೆಲ್ಲರೂ ತಾವು ಇದು ನನ್ನ ಕರ್ತವ್ಯ, ಬರೇ ಇಲ್ಲಿ ಸಿಬ್ಬಂದಿ ಮಾಡ್ತಕ್ಕಂಥ ರಿಸೀವರ್ ಮಾಡ್ತಕ್ಕಂಥದ್ದು ಬರೇ ಬ್ಲಂಟಿಟ್ ಮಾಡದಂತೆ ಯಾರು ತಿಳ್ಕೊಬೇಡಿ. ಎಲ್ಲರ ಆದ್ಯ ಕರ್ತವ್ಯ ಇದು, ಪ್ರತಿಯೊಬ್ಬರೂ ನಾವು ಮಾಡುವಂತಹದ್ದು. ನಮ್ಮ ಮನೆಯ ಹಬ್ಬ ಅಂತ ತಿಳ್ಕೊಂಡು ತನು ಮನ ಧನದಿಂದ ನಮ್ಮ ಕಡೆ ಏನು ಸೇವೆ ಸಾಗುತ್ತದೆ ಅದನ್ನು ಮಾಡಿ. ನಮಗೆ ಆಶ್ರಮ ನಾವು ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ. ನಮಗೆ ಆಶ್ರಮ ನಮಗೇನು ಮಾಡಿದ್ವಿ ಅನ್ನೋದ್ರೆ ನಾವು ಆಶ್ರಮಕ್ಕೆ ಗುರುಗಳಿಗೆ ಏನು ಮಾಡಿದ್ವಿ ಅನ್ನೋದು ಮುಖ್ಯ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತನು ಮನ ಧನ ಕಾಯ ವಾಸನೆಯಿಂದ ಸೇವೆ ಮಾಡಿ ಗುರುಗಳಿಗೆ ಒಂದು ಚಾವತ್ತಿನ ಒಂದು ನಮ್ಮ ನೀವು ಸ್ಮರಣೆ ಚಿರಸ್ಮರಣೆ ಮಾಡಿ ಆ ಗುರುವಿನ ಆಶೀರ್ವಾದ ಪಟ್ಕೊಳ್ಬೇಕು. ಯಾಕೆ ಹೇಳ್ತೇನೆ ಅಂದ್ರೆ ನಾವು ಹೋದ ಗುರುವಾರ ನೀವೆಲ್ಲ ಬಂದಿರಬಹುದು. ಹೋದ ಗುರುವಾರ ನಮ್ಮ ಅಂದ್ರೆ ವಿನಯ ಗುರುಜಿದ್ದ ಒಂದು ಅವಧೂತ ಪರಂಪರೆಯಲ್ಲಿ ವಿನಯ ಗುರುಜಿ ಹೆಸರು ಕೇಳಿರ್ಬೋದು.
ಅವರು ಒಂದು ಅವಧೂತರು, ಒಂದು ಅಂಶ ಭಗವಂತನ ಅಂಶ ಇದ್ದಂಥವರು. ಸಾಕಷ್ಟು ಜನ ಭಕ್ತರು ಹೋಗ್ತಾರೆ, ಅವರು ಒಮ್ಮೆ ಇಲ್ಲಿ ಬಂದು ನನ್ನ ಹಾಗೆ ನನಗೆ, ನಾನು ಗುರು ಅಲ್ಪ, ಬೇಗ ನಾನು ದೇವದೂತ ಅಷ್ಟೇ. ಪ್ರತ್ಯಕ್ಷ ಗುರುಗಳು ಸದಾನಂದ ಮಹಾರಾಜರಿದ್ದಾರೆ, ಅವರು ಪ್ರತ್ಯಕ್ಷ ಈಶ್ವರ ದತ್ತರ ಉದ್ಧಾರ, ಅಂತಲ್ಲಿ ಹೋಗ್ರಿ, ಅವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಿದ್ರು. ಅವರು ಗುರುಸ್ಮರಣೆಗೆ, ಗುರುವಿನ ಒಂದು ಕಾಣಿಕೆಗೆ ಅನುಸರಿಸಿ ಹೋದ ಗುರುವಾರ ಒಂದು ರುದ್ರಾಕ್ಷೆಯ ಸರ, ದೊಡ್ಡ ರುದ್ರಾಕ್ಷೆಯ ಸರ, ಅದಕ್ಕೆ ಗೋಲ್ಡ್ ಕ್ಯಾಪ್, ಗೋಲ್ಡ್ ಸುಮಾರು ಲಕ್ಷ ಆಗ್ಬೋದು, ಕೋಟಿ ಆಗ್ಬೋದು, ಅಂತಹ ಒಂದು ಸರವನ್ನ ರಿಸೀವರ್ಗೆ ಕೊಟ್ಟು ಇದನ್ನು ಸದ್ಗುರುನಂದನ್ಗೆ ಅರ್ಪಣೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮೇಲೆ ಬಾಬಾ ಅವರ ವಿಗ್ರಹಕ್ಕೆ ಹಾಕಿದೆ, ನೋಡಬಹುದು. ಯಾಕಂದ್ರೆ ವಿನಯ ಗುರುಜಿ ಬಗ್ಗೆ ಸಾಕಷ್ಟು ಎಲ್ಲ ಬಂದು ಹೋಗಿದ್ದಾರೆ ಅವರು, ಅಂದ್ರೆ ರಷ್ಯಲ್ಲಿ ಬರೋದಿಲ್ಲ, ಬೆಳಗ್ಗೆ ಆಗ್ಲಿ ತಮಗೆ ಅನುಕೂಲ ಆದ ಬಂದು ಹೋಗ್ತಾರೆ. ಯಾವರೇ ಹೇಳಿದ್ರು ಪ್ರತ್ಯಕ್ಷ ಸದ್ಗುರುವಿಗೆಲ್ಲ ದೊರಕಿದ್ದಾನೆ, ಇವರು ಪ್ರತ್ಯಕ್ಷ ಈಶ್ವರನ ಅವತಾರ, ದತ್ತನ ಅವತಾರ, ಅಂತಹ ಗುರುಗಳ ಬಂದು ನೀವು ಸೇವೆ ಮಾಡ್ತೀರಿ, ನೀವೆಲ್ಲರೂ ಧನ್ಯರು. ಇಂತಹ ಒಂದು ಗುರು ಪೌರ್ಣಿಮೆ ದಿವಸ ನಿಮ್ಮ ಗುರು ಕಾಣಿಕೆಯನ್ನು ಸಲ್ಲಿಸಿ ಗುರುವಿನ ಒಂದು ಚರಣ ಸೇವೆಯನ್ನು ಮಾಡ್ರಿ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವರು ವಿನಯ ಗುರುಜಿ ಒಂದು ಸಂದೇಶವನ್ನು ಕಳಿಸಿದರು. ಆದ್ದರಿಂದ ಎಲ್ಲ ಭಕ್ತರಿಗೂ ನಾನು ಕಳಪೆಯಿಂದ ಬೇಡ್ಕೋತೀನಿ, ನಿಮ್ಮ ಬಂಧು ಬಳಗ ಎಲ್ಲರೂ ಕರ್ಕೊಂಡು ಬನ್ನಿ, ಯಾಕಂದ್ರೆ ನಮಗೂ ಒಳ್ಳೆಯದಾಗಿದೆ, ಇನ್ನೂ ಭಕ್ತರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಭಾವನೆಯಿಂದ ಎಲ್ಲರೂ ಬಂದು ಗುರುವಿನ ಆಶೀರ್ವಾದ ತಗೊಳ್ಳಿ. ಇಲ್ಲಿಯ ನೆಲ ಜಲ ಪ್ರಸಾದ ಏನಿದೆ ಅತ್ಯಂತ ಮಹತ್ವದ್ದಿದೆ. ಗುರುವಿಗೆ ನಾವು ಏನು ಮಾಡ್ತೀವಿ ಅದು ಎಕ್ಸ್ಪೆಂಡಿಚರ್ ಅಲ್ಲ, ಇಟ್ ಇಸ್ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ಅದು ನಮ್ಮ ಆಧಾರ, ನಾವು ಕೊಟ್ಟದ್ದು ಎಷ್ಟೇ ಇರ್ಬೋದು, ಗುರುವಾದ ನೂರು ಪಟ್ಟು ನಮಗೆ ಒಂದು ಕಾಣಿಕೆಯನ್ನು ಕೊಡ್ತಾನೆ. ಅಂಥ ಒಂದು ಸದ್ಗುರು ನಮಗೆ ದೊರಕಿದ್ದಾನೆ. ಅಂಥ ಒಂದು ಗುರುವಿನ ಒಂದು ಏನಿದೆ ಇಲ್ಲಿ ಗುರು ಪೌರ್ಣಿಮೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡೋಣ. ಎಲ್ಲರೂ ವಾಲಂಟಿಯರು, ಭೇದ ಭಾವ ಇಲ್ಲದೆ ಯಾರು ವಾಲಂಟಿಯರ್ ಆಗಲಿ, ಎಲ್ಲರಾಗಲಿ, ಯಾರಿಗೂ ಮನಸ್ಸು ನೋವು ಮಾಡಬೇಡಿ. ಸಿಬ್ಬಂದಿಯವರಾಗಲಿ, ಬೇರೆ ಯಾರೇ ಆಗಲಿ, ಯಾರಿಗೂ ಭಕ್ತರಾಗಲಿ, ಒಬ್ಬರಿಗೊಬ್ಬರು ಮನಸ್ಸು ನಯಿಸಬಾರ್ದು, ಯಾರೂ ಅವ್ಯಾಸ ಶಕ್ತಿಗಳನ್ನು ಮಾತಾಡಬಾರ್ದು. ಅತ್ಯಂತ ವಿನಯಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ನಡ್ಕೊಳ್ಳಿರಿ. ಯಾಕಂದ್ರೆ ಅತಿ ಸೂಕ್ಷ್ಮದಲ್ಲಿ ಭಗವಂತ ಇದ್ದಾನೆ. ಸೂಕ್ಷ್ಮ ಅಂದ್ರೆ ನಾವು ಅತ್ಯಂತ ವಿನಯದಿಂದ ನಡ್ಕೊಳ್ತಾ ಒಂದು ಸೂಕ್ಷ್ಮತೆ ಬರುತ್ತೆ, ಆ ಸೂಕ್ಷ್ಮದಿಂದ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂತಹ ಸದ್ಗುರು ನಮಗೆ ದೊರಕಿದ್ದಾನೆ. ಆದ್ದರಿಂದ ಇಂತಹ ಒಂದು ಗುರುವನ್ನ ಸೇವೆ ಮಾಡುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಇದೆ. ಅಂತಹ ಸೌಭಾಗ್ಯವನ್ನು ಯಾರೂ ಕಳ್ಕೊಳ್ಬೇಡಿ, ಎಲ್ಲರೂ ಬಂದು ಆ ಗುರುವಿನಲ್ಲಿ ಭಾಗಿಯಾಗಿ ಅವನು ಒಂದು ಆಶೀರ್ವಾದ ಪಡ್ಕೊಡ್ರಿ. ಎಲ್ಲರಿಗೂ ಅವಕಾಶ ಇದೆ, ಎಲ್ಲರಿಗೂ ಅನುಕೂಲ ಇದೆ. ಎಲ್ಲ ಭಕ್ತರು ಬರಲಿ, ಎಲ್ಲರಿಗೂ ವ್ಯವಸ್ಥೆ ಮಾಡುವಂತಹ ಒಂದು ಕಾರ್ಯಕ್ರಮ ಮಾಡೋಣ. ಎಲ್ಲರೂ ವಾಲಂಟಿಯರ್ ಆಗಿ ಸೇವೆ ಮಾಡಿರಿ, ತನ್ನ ಮನಧನ ಅರ್ಪಿಸಿ ಗುರುವಿನ ಆಶೀರ್ವಾದ ಪಡ್ಕೊಂಡು ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ, ಗುರುವಿಂದ ಅರ್ಪಣೆ ಮಾಡಿ ಮುಗಿಸ್ತೀನಿ. ಜೈ ಸದ್ಗುರು ಸದಾನಂದ ಮಹಾರಾಜ್ ಕೀ ಜೈ.